ಅಲ್ಲ ಕಣೆ, ನಿನಗ್ ಸೀರೆನೆ ನೆಟ್ ಉಟ್ಕೊಳ್ಳೋಕ್ ಬರಲ್ಲ. ಲವ್ ಹೆಂಗೆ ಮಾಡ್ದೆ? ಲವ್ಗೂ ಸೀರೆಗೂ ಏನ್ ಸಂಬಂಧ ಅಜ್ಜಿ? ಚಡ್ಡಿ ಹಾಕೊಂಡೆ ಲವ್ ಮಾಡ್ಬೋದಲ್ಲ ಅಜ್ಜಿ. ಅಯ್ಯ, ಅದಿಲ್ದೇನೂ ಆಗ್ಬೋದಲ್ಲ. ಅದಕ್ಕೆ ನಾ ಈಗ ಮದುವೆ ಮಾಡ್ಕೊತಿರೋದು? ಅಯ್ಯಯ್ಯ ಮುಚ್ಚಿಕೆ, ಇಂತ ಸೀರೆ ಉಡ್ಸಿಲ್ವಾ ನೀನು? ನಿನ್ ಮಗಳು ಮ್ಯಾದ್ರಗೊಂಬೆ ಆಡ್ದಂಗ ಆಡ್ತಾ ಇದ್ದಾಳೆ, ಏನ್ ಮಾಡ್ಲಿ? ಉಡಿಸ್ತಾ ಇದ್ದೀನಲ್ಲ. ಸರಿ ಉಡ್ಸು. ಸರಿಯೇ ನಿಂತ್ಕೋ ಚಿನ್ನ. ಅಮ್ಮ, ಅವ್ರಿನ್ನು ಬರ್ಲಿಲ್ವಾ? ಬರ್ಬೇಕಾಗಿತ್ತು. ಇಷ್ಟೊತ್ತಾದ್ರೂ ಯಾಕೆ ಬಂದಿಲ್ಲ ಇವರು? ನನಗೆ ಅನ್ಸುತ್ತೆ ಎಲ್ಲೋ ಏರೋಪ್ಲೇನ್ ಮಿಸ್ ಆಗಿರಬಹುದು ಅಂತ. ಯೋ, ನನಗೆ ಗೊತ್ತು ಕಣಯ್ಯ, ನೀನ್ ಯಾಕೆ ಗಂತಿಯ ಅಂತ. ನಿನ್ನ ಅಳಿಯನ್ಗಾದ್ರೆ ಕಾರ್ ಇದೆ, ನನ್ನ ಅಳಿಯನ್ಗೆ ಸ್ಕೂಟರ್ನ ಗತಿ ಇಲ್ಲ ಅಂತ ತಾನೆ? ಅದಕ್ಕೆ ನಾನೇನ್ ಮಾಡಕ್ಕಾಗುತ್ತೆ? ನನ್ನ ಮಗಳ ಅದೃಷ್ಟ ಚೆನ್ನಾಗಿತ್ತು, ಅವಳು ಒಳ್ಳೆ ಗಂಡ ಸಿಕ್ಕಾತೆ. ಆಯ್ತೆ ಅಳಿಯಂದ್ರೆ ಬನ್ನಿ ಬನ್ನಿ. ಯಾಕೆ ಇಷ್ಟು? ಓ, ಸೇಮ್ ಓಲ್ಡ್ ವಿಲೇಜ್ ಪ್ರಾಬ್ಲಮ್, ಡಿಸ್ಗಸ್ಟಿಂಗ್. ನಿಮ್ಮ ಮಾವ. ಹಾಯ್ ಮಾಮ್ಸ್. ನಮಸ್ಕಾರ ತಂದೆ. ಓ, ಓಲ್ಡ್ ಮಾಡೆಲ್. ಐ ಪಿಟಿ ಯು. ಅತ್ತೆ, ವೇರ್ ಇಸ್ ಮೈ ಸ್ವೀಟಿ? ರೋಮಲ್ ಅವಳೆ. ಪ್ರೇಮಾ, ಎಕ್ಸೈಟ್ ಪ್ಲೀಸ್. ಥ್ಯಾಂಕ್ ಯು ಮಾಮ್ಸ್. ಬಾಯ್ ಪ್ರೇಮಾ. ನೀನು ಬಾಯಿಗೆ ಬೆಂಕಿ ಹಾಕಾ. ಕಣ್ಣು ಕಪ್ಪ ಕನ್ನಡಕ, ಕೈಲಿ ಸಿಗರೇಟು, ತಲೆಮೇಲೆ ಟೋಪಿ, ಇನ್ನು ಏನೇನು ಕಪ್ಪ ಚೇಷ್ಟೆಗಳು ನೋಡ್ಬೇಕಾಗಿದೆಯೋ ತಂದೆ. ಸಿದ್ಧಲಿಂಗೇಶ್ವರ, ನೀನೇ ಕಾಪಾಡಬೇಕು. ಈ ವಯ್ಯಂತ ಯಾವಾಗ್ಲೂ ಇದ್ದಿದ್ದೆ. ಗೌರಿ, ನಿಮ್ ಚಿಕ್ಕಮ್ಮ ಹೇಳಿ ಕಳಿಸ್ಲ? ಇಲ್ಲಪ್ಪ, ಮಾವನ್ನೇ ಕಳ್ಸಿದ್ರು. ಮತ್ತೆ ಒಬ್ಳೆ ಬಂದಿದೀಯಾ ಜೊತೆಲಿ? ಅಮ್ಮನ ಫೋಟೋನು ಇದೆಯಲ್ಲಪ್ಪ. ಇದನ್ನ ಯಾಕಮ್ಮ ತರೋದಕ್ಕೆ ಹೋದೆ? ನಾನು ನಿಮ್ಮ ಮನೆಯಿಂದ ಹೋಗುವಾಗ ಇದನ್ನೇ ಅಲ್ವಪ್ಪ ತಗೊಂಡು ಹೋಗಿದ್ದು. ಏನಮ್ಮ ಗೌರಿ, ಏನೇನೋ ಮಾತಾಡ್ತಾ ಇದೀಯಾ? ಅಪ್ಪ, ನನ್ನ ಮನೆಯಿಂದ ಓಡಿಸ್ಬಿಟ್ರಪ್ಪ. ಹುಚ್ಚಿಡಿದಿರೋದು ನನಗಲ್ಲ ಕಣೆ, ನಿನಗೆ. ನಿನಗೆ ಆಸ್ತಿ ಹುಚ್ಚಿಡಿದಿದೆ, ಅಂತಸ್ತಿನ ಹುಚ್ಚಿಡಿದಿದೆ. ಎಳೆ ವಯಸ್ಸಿನಿಂದ ಇವಳು ಗೋಳು ಹೇಳ್ಕೊಂಡಿದ್ದು ಅಲ್ದೆ ಇವಳು ಬಾಳಿಗೆ ಬೆಂಕಿ ಇಡ್ತಿದ್ಯಾ? ಏಯ್, ಯಾವ ನನ್ನ ಮಗನ ಕೇಳಿ ಆಸ್ತಿ ಬರ್ಸ್ಕೊಂಡಿ? ನೀನ್ ಯಾವ ದೊಣ್ಣೆ ನಾಯಕ ಅಂತ ನಿನ್ನ ಕೇಳ್ಬೇಕು. ನನ್ನ ಮದ್ವೆ ಆಗಿ ಇಷ್ಟು ವರ್ಷ ಆಯ್ತಲ್ಲ, ನನ್ಗೇನ್ ಆಸ್ತಿ ಕೊಟ್ಟಿದ್ಯಾ? ನನ್ಗೂ ಒಬ್ಳು ಮಗಳಿದ್ದಾಳೆ, ಎಲ್ಲ ಆಸ್ತಿನೂ ಈ ತಗೇಸಿ ಕೊಟ್ಟಿದ್ಯಾ? ಇದು ನಿಮ್ಮ ಅಪ್ಪನ ಆಸ್ತಿ ಅಲ್ಲ, ಅವ್ರ ಅಮ್ಮಂದು. ಅದನ್ನ ಅವ್ಳು ತಗೊಂಡು ಹೋದ್ಲು. ಅವ್ರ ಅಮ್ಮಂದು, ಅವ್ರ ಅಮ್ಮ ಸತ್ತಿದ್ದಕ್ಕೆ ಅವ್ರಿಗೆ ಆಸ್ತಿ ಸಿಗುತ್ತೆ. ನೀನ್ ಸತ್ರೆ ನನ್ಗೇನೆ ಸಿಗುತ್ತೆ? ಅದಕ್ಕೆ ನೀನು ನನಗ್ ಮೋಸ ಮಾಡಿದೆ. ನಾನು ನನ್ನ ಮಗಳು ಬಸ್ರಿ ಅಂತ ಹೇಳಿ ನೀನೇ ಮೋಸ ಮಾಡಿದೆ. ಅಂದ್ರೆ ಪ್ರೇಮ ಬಸ್ರಿ ಅಲ್ವಾ? ಏಯ್, ಕದ್ದು ಬಸ್ರಾಗಕ್ಕೆ ನನ್ ಮಗಳೇನು ಹಲ್ಕಾ ವಂಶದಲ್ಲಿ ಹುಟ್ಟಿಲ್ಲ. ಇವನ್ ಯಾರು ಗೊತ್ತಾ? ನನ್ನ ಅಣ್ಣನ್ ಮಗ. ಹಾ, ಮಿಸ್ಟರ್ ಓಲ್ಡ್ ಮಾಡೆಲ್, ಈ ಮಾಸ್ಟರ್ ಪ್ಲಾನ್ ನ ಎಕ್ಸಿಕ್ಯೂಟ್ ಮಾಡಿದ್ದು ನಾನು. ಅಯ್ಯೋ ಪಾಪಿ, ನನ್ನ ಮಗನೇ, ಇಷ್ಟೆಲ್ಲ ನಾಟಕ ಆಡ್ತಿದ್ದೀರಾ? ನನ್ನ ಮಗಳಿಗೆ ಮೋಸ ಮಾಡ್ತಿರೋನೋ ಏನು ಅರಿದ ನನ್ನ ಮಗಳಿಗೆ? ಡೇಯ್, ಇವತ್ತು ನಿನ್ನ ಸುಮ್ಮನೆ ಬಿಡೋದಿಲ್ಲ. ಡೇಯ್ ಡೇಯ್, ಹೋಗಾಚೆ. ಮಗನೇ, ಮರ್ಯಾದೆಯಿಂದ ಆಸ್ತಿನ ವಾಪಸ್ ಕೊಟ್ರೆ ಸರಿ, ಇಲ್ಲ ಅಂದ್ರೆ ನಿನ್ನ ನಾವು ಹುಟ್ಟಿಲ್ಲ ಅನ್ಸ್ಬಿಡ್ತೀನಿ. ಯಾವ ಕಾರಣಕ್ಕೂ ನಾನು ಆಸ್ತಿ ವಾಪಸ್ ಕೊಡಲ್ಲ. ಅದೇನ್ ಮಾಡ್ಕೊತೀಯ ಮಾಡ್ಕೊಳಿ. ಚಿಕ್ಕಮ್ಮ, ಹಾಗನ್ಬೇಡಿ ಚಿಕ್ಕಮ್ಮ. ನನ್ಗೋಸ್ಕರ ಆಗಿದ್ರೆ ನಾನೇನು ಕೇಳ್ತಿರ್ಲಿಲ್ಲ. ಇದು ನನ್ನ ಜೀವನದ ಪ್ರಶ್ನೆ. ಆದ್ರೆ ನಮ್ಮ ಮಾವ ಆಸ್ತಿ ಬರ್ಸ್ಕೊಂಡು ಬರ್ದೇ ಇದ್ರೆ ಹೊಸಲು ತುಳಿಬೇಡ ಅಂತ ಹೇಳಿದ್ದಾರೆ. ನನ್ ಜೀವನ ಹಾಳಾಗುತ್ತೆ ಚಿಕ್ಕಮ್ಮ. ಅದು ಕಟ್ಕೊಂಡು ನನ್ಗೇನ ಬೇಕಾಗಿದೆ ಚಿಕ್ಕಮ್ಮ? ಹಾಗನ್ಬೇಡಿ ಚಿಕ್ಕಮ್ಮ, ದಯವಿಟ್ಟು ನನ್ನ ಜೀವನ ಉಳ್ಕೊಡಿ ಚಿಕ್ಕಮ್ಮ. ನಾಸ್ತಿ ಅಯ್ಯೋ ಬಸವ, ನನ್ ಮಗನೇ, ಆ ಮಗಿನ ಹತ್ರ ಆಸ್ತಿ ಬರ್ಕೊಂಡಿದ್ದೀರಾ? ನೀವು ಉದ್ಧಾರ ಆಗಲ್ಲ, ಖಂಡಿತ ಉದ್ಧಾರ ಆಗಲ್ಲ. ಆ ದೇವ್ರು ನಿಮ್ಗೆ ಒಳ್ಳೇದ್ ಮಾಡಲ್ಲ ಕಣ. ಬಸವ, ಅಯ್ಯೋ ಬಸವ, ಏನಪ್ಪ ಏನಾಯ್ತಪ್ಪ? ಬಸವ ಬಸವ, ಏನು ಬಸವ ಬಸವಣ್ಣ ಮಾತಾಡೋ?
ಡಾಕ್ಟ್ರೆ, ಅಪ್ಪ ಹೇಗಿದ್ದಾರೆ? ಪರಿಸ್ಥಿತಿ ತುಂಬಾ ಸೀರಿಯಸ್ ಆಗಿದೆಯಮ್ಮ, ತಕ್ಷಣ ಆಪರೇಷನ್ ಮಾಡಬೇಕು. ಆಪರೇಷನ್ ಮಾಡಲೇಬೇಕಾ ಡಾಕ್ಟ್ರೆ? ಹೌದಮ್ಮ, ಕಂಪಲ್ಸರಿ ಮಾಡಲೇಬೇಕು. ಎಷ್ಟು ಖರ್ಚಾಗಬಹುದು? ಸುಮಾರು 1 ಲಕ್ಷ ಖರ್ಚಾಗುತ್ತೆ. ಸರಿ, ನೀವು ಕೌಂಟರ್ಲಿ ಹಣ ಕಟ್ಬಿಟ್ಟು ಬನ್ನಿ, ನಾನು ಆಪರೇಷನ್ ರೆಡಿ ಮಾಡ್ತೀನಿ. ಚಿಕ್ಕಮ್ಮ, ಅಪ್ಪಂಗೆ ಆಪರೇಷನ್ ಮಾಡಬೇಕು, 1 ಲಕ್ಷ ರೂಪಾಯಿ ಆಗುತ್ತಂತೆ. ಅಷ್ಟೊಂದು ದುಡ್ಡು ಎಲ್ಲಿದೆ ನಮ್ಮ ಹತ್ರ? ನನ್ನ ಹೆಸರಲ್ಲಿರೋ ಆಸ್ತಿನ ನಿಮ್ಮ ಹೆಸರಿಗೆ ಬರ್ಕೊಟ್ನಲ್ಲ, ಆ ಆಸ್ತಿನ ಅಡ ಇಟ್ಟು ಆಪರೇಷನ್ ಮಾಡ್ಸೋಣ. ನೋಡಿ, ನೀವು ಯಾವತ್ತು ಬಿಳಿ ಹಾಳೆ ಮೇಲೆ ಕಪ್ಪು ಚುಕ್ಕೆ ಇಟ್ರೋ ಅವತ್ತೇ ಆಸ್ತಿ ಎಲ್ಲ ನಂದಾಗೋಯ್ತು. ನೋಡಿ, ಹಾಳಾಗಿ ಹೋಗ್ಲಿ ಬಿಡಿ, ಆಸ್ತಿ ಯಾರ್ದಾದ್ರೆ. ನೀವು ಸುಮ್ ಸುಮ್ನೆ ಎಕ್ಸೈಟ್ ಆಗ್ಬಿಡಿ, ಎಲ್ಲ ಡಾಕ್ಟರ್ಗಳು ಹೀಗೆ ಹೇಳೋದು. ಈಗ ಅಡ ಇಡ್ತೀವಿ, ದುಡ್ಡು ತರ್ತೀವಿ, ಆಪರೇಷನ್ ಮಾಡಿಸ್ತೀವಿ, ತಿಳ್ಕೊಳ್ಳೋಣ. ಟೈಮ್ ಬ್ಯಾಡು, ಹೋಗ್ಬಿಡ್ತಾನೆ. ಮುಂದೆ ನಮ್ ಗತಿ ಏನು ಯೋಚನೆ ಮಾಡಿದಿರಾ? ಆ ರೀತಿ ಬಯಸ್ಬೇಡಿ. ಆಪರೇಷನ್ ಮಾಡಿದ್ರೆ ಖಂಡಿತ ಅಪ್ಪ ಬದುಕ್ತಾರೆ, ಹೇಗಾದ್ರೂ ಮಾಡಿ ದುಡ್ತಾರಣ. ಆ ದೇವ್ರು ಖಂಡಿತ ನಮಗ್ ಮೋಸ ಮಾಡಲ್ಲ. ಅಯ್ಯೋ, ಹಾಗಂತ ನೀವ್ ಅನ್ಕೋಬಹುದು. ನೋಡ್ರಿ, ಮೊದ್ಲೇ ನನಗೆ ಕೆಲ್ಸ ಇಲ್ಲ ಅಂತ ನಿಮ್ಗೆ ಗೊತ್ತು. ಇನ್ನೂ ನಾನು ಅಪಾಪೋಲಿ ತರ ತಿರುಗ್ತಾ ಇದ್ರೆ ನಿಮ್ಗೆ ಬೇಜಾರಾಗುತ್ತೆ. ಅದಕ್ಕೆ ಏನಾದ್ರೂ ವ್ಯಾಪಾರ ಮಾಡೋಣ ಅಂತ ಹೊಲ ಮನೆ ಎಲ್ಲಾ ಪೇಪರ್ಸ್ ತಗೊಂಡೋಗಿ ಬ್ಯಾಂಕಲ್ಲಿ ಇಟ್ಟಿದೀನಿ. ಅದೆಲ್ಲ ಪ್ರೋಸೆಸ್ ಆಗೋದಕ್ಕೆ ಇನ್ನು 2-3 ತಿಂಗಳಾಗುತ್ತೆ. ಈಗ ಹೋಗ್ಬೇಡ ಅಂದ್ರೆ ಅವ್ರೇನ್ ವಾಪಸ್ ಕೊಡ್ತಾರ? ಇದೆಲ್ಲ ಆಗೋ ಕೆಲ್ಸನ? ಚಿಕ್ಕಮ್ಮ, ನೀವಾದ್ರೂ ಹೇಳಿ, ಅಪ್ಪಂಗ ಆಪರೇಷನ್ ಮಾಡಿಸ್ಲಿಲ್ಲ ಅಂದ್ರೆ ನಿಮ್ ಮುತ್ತೈದೆ ತನ. ದಯವಿಟ್ಟು ಸೆಂಟಿಮೆಂಟ್ ಅಲ್ಲ ಬೇಡ. ಅವ್ರ ಹಣೆ ನೋಡ್ಕೊಂಡ್ರೆ ನಮ್ಮ ಹಣೆ ಬರ ಯಾರು ನೋಡ್ತಾರೆ? ನೋಡಿ, ಹಾಗೆಲ್ಲ ಅನ್ಬೇಡಿ, ಹೇಗಾದ್ರೂ ಮಾಡಿ ನಮ್ಮ ಅಪ್ಪನ ಉಳಿಸ್ಕೊಡಿ. ರಾತ್ರಿ ಎಲ್ಲ ನಿದ್ದೆ ಇಲ್ಲ, ಈ ವಾತಾವರಣ ಅವ್ರ ತಲೆ ಕೆಡಿಸ್ತಾರೆ. ಅದ್ಮೇಲೆ ನೀವು ಬೇರೆ ಅತ್ತೆ, ಮೊದ್ಲು ಇಲ್ಲಿಂದ ನಡೀರಿ, ಯಾವ್ದಾರ ಹೋಟ್ಲ್ ಹೋಗಿ ರೆಸ್ಟ್ ತಗೊಂಡು ಆಮೇಲೆ ಬರೋಣ. ನಡೀರಿ ಚಿಕ್ಕಮ್ಮ, ದಯವಿಟ್ಟು ನೀವಾದ್ರೂ ಹೇಳಿ ಚಿಕ್ಕಮ್ಮ. ಚಿಕ್ಕಮ್ಮ, ಒಂದ್ಸಲ ಹೇಳೋದು ಅರ್ಥ ಆಗಲ್ಲ ನಿಮ್ಗೆ? ಕೈನ ಅತ್ತೆ, ನಡೀರಿ ನೋಡಿ, ದಯವಿಟ್ಟು ಹಾಗಾಗಿ ಅತ್ತೆ, ಏನ್ ತಮಾಷೆ ನೋಡ್ತಾ ಇದೀರಾ? ನಡೀರಿ ರೇಮ, ಪ್ರಾಣ ಚಿನ್ನಕ್ಕೆ ಬರ್ತಾರೆ. ನಾನ್ಸೆನ್ಸ್. ಹಣ ಕಟ್ಟಿ ರಸೀದಿ ತಂದಿನಮ್ಮ? ಇಲ್ಲ ಡಾಕ್ಟ್ರೆ, ನಮ್ಮವರೆಲ್ಲ ಹೊರಟೋದ್ರು, ನನ್ನ ಹತ್ರ ದುಡ್ಡಿಲ್ಲ. ದಯವಿಟ್ಟು ಆಪರೇಷನ್ ಮಾಡಿ, ಹೇಗಾದ್ರೂ ಮಾಡಿ ದುಡ್ಡು ತರ್ತೀನಿ. ನೋಡಮ್ಮ, ನಾನು ಇಲ್ಲಿ ಕೆಲಸ ಮಾಡ್ತಿದ್ದೀನಿ, ಇಲ್ಲಿ ರೂಲ್ಸ್ ಅಂಡ್ ರೆಗ್ಯುಲೇಷನ್ ಪ್ರಕಾರ ಹಣ ಕಟ್ಟಿದ್ರೇನೆ ಆಪರೇಷನ್ ಮಾಡೋದು. ಅದಕ್ಕೆ ನಾನೇನು ಮಾಡೋಕ್ಕಾಗಲ್ಲಮ್ಮ. ಹಾಗೆ ಹೇಳ್ಬೇಡಿ ಡಾಕ್ಟ್ರೆ, ದಯವಿಟ್ಟು ನಮ್ಮ ತಂದೆನ ಉಳಿಸ್ಕೊಡಿ ಡಾಕ್ಟ್ರೆ, ದಯವಿಟ್ಟು ಉಳಿಸ್ಕೊಡಿ, ಹಾಗೆ ಹೇಳ್ಬೇಡಿ ಡಾಕ್ಟ್ರೆ. ಪ್ಲೀಸ್. ಡಾಕ್ಟರ್, ಡಾಕ್ಟರ್, ಐಸಿಯು ಇರೋ ಪೇಷಂಟ್ಗೆ ವೈಟಲ್ ಸೈನ್ಸ್ ಇಲ್ಲ. ಐ ಥಿಂಕ್ ಹಿ ಇಸ್ ನೋ ಮೋರ್. ಅಪ್ಪ, 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 ಅಪ್ಪ. ಮೇಡಮ್, ಬಾಡಿನ ಪೋಸ್ಟ್ ಮಾರ್ಟಮ್ ತಗೊಂಡು ಹೋಗ್ತಾ ಇದೀವಿ. ಬಿಲ್ ಕಟ್ಬಿಟ್ಟು 3 ಗಂಟೆಗೆ ಬಾಡಿನ ತಗೊಂಡು ಹೋಗಿ. ರೂಮ್ ಓಕೆ ಅಲ್ಲತ್ತೆ ಸರ್? ತಗೋ ಸರ್ ಟಿಫನ್. ಇವರಿಬ್ರು ರೆಡಿ ಆದ್ಮೇಲೆ ಆರ್ಡರ್ ಮಾಡ್ತಾರೆ, ತಗೊಂಬಂದು ಕೊಟ್ಬಿಡು. ಸರಿ ಸರ್. ಮತ್ತೆ ನೀವು ಆರಾಮಾಗಿ ರೆಸ್ಟ್ ತಗೊಳ್ಳಿ, ನಂಗೆ ಸ್ವಲ್ಪ ಅರ್ಜೆಂಟ್ ಕೆಲಸ ಇದೆ, 10 ನಿಮಿಷ ಹೊರಟು ಬಂದ್ಬಿಡ್ತೀನಿ. ಹ್ಞೂ, ಬಾಯ್. ಹಾಕೋಬೇಕಾ?
ಬೆಳಿಗ್ಗೆಯಿಂದ ಹೆಣ ಇಟ್ಕೊಂಡು ಕಾಯ್ತಾ ಇದ್ದೀನಿ, ಇಷ್ಟೊತ್ತಾದ್ರೂ ಬರಲಿಲ್ಲ. ಸೂರ್ಯಾಸ್ತವಾಗ್ತಾ ಇದೆ, ಏನಮ್ಮ ಮಾಡೋದು? ಕೌರವ ತರುಣ ತೀರಿಸ್ಕೊಳ್ಳವ. Thank you.